ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಭ್ರಷ್ಟರೇ ರಾಜಕಾರಣ ಬಿಟ್ಟು ತಲೆಗೆ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ಲಂಚಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, ಕೆಆರ್ಎಸ್ ಪಾರ್ಟಿಗೆ ಜೈ, ಕನ್ನಡ ಭುವನೇಶ್ವರಿಗೆ ಜೈ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಬಂಧುಗಳೇ ನಮಸ್ಕಾರ. ನವೆಂಬರ್ 1ರಿಂದ ಕರ್ನಾಟಕ ರಾಜ್ಯ ಸಮಿತಿಯ ಪಕ್ಷ ಆರಂಭಿಸಿದಂಥ ಕನ್ನಡೋತ್ಸವ ಯಾತ್ರೆಯ ಭಾಗವಾಗಿ ನಾವು ಇವತ್ತು ಕರ್ನಾಟಕದ ಕನ್ನಡದ ರಾಜರ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗೆ ಪ್ರಖ್ಯಾತಿ ಪಡೆದಿರುವಂತಹ ಪಟ್ಟದಕಲ್ಲಿಗೆ ಬಂದಿದ್ದೀವಿ. ಪಟ್ಟದಕಲ್ಲು ಇದು ಕಿಸುವಳಲ್ಲಂತ ಹಿಂದೆ ಹೆಸರಾಗಿದ್ದಿದ್ದು ಕವಿರಾಜ ಮಾರ್ಗಂ, ಅದರಲ್ಲೂ ಸಹ ಕಿಸುವಳಲ್ಲಂತ ಹೆಸರಾಗಿರುವಂಥದ್ದು. ಕವಿರಾಜ ಮಾರ್ಗಂ ಬರೋದಕ್ಕಿಂತ ಮೊದಲೇ ಪಟ್ಟದಕಲ್ಲು ಇಲ್ಲಿ ಬಾದಾಮಿ ಚಾಲುಕ್ಯರ ಭಾಳ ದೊಡ್ಡ ಪಟ್ಟಣವಾಗಿತ್ತು. ಐಹೊಳೆ, ಪಟ್ಟದಕಲ್ಲು ಮತ್ತು ಬಾದಾಮಿ ಸುಮಾರು 5ರಿಂದ 8ನೇ ಶತಮಾನದ ತನಕ ಕರ್ನಾಟಕದ ಬಹುತೇಕ ಭಾಗವನ್ನು, ಉತ್ತರ ಭಾಗವನ್ನು ಆಳಿದಂತಹ ಚಾಲುಕ್ಯರ, ಬಾದಾಮಿ ಚಾಲುಕ್ಯರ ಪ್ರಮುಖ ಊರುಗಳು. ಬಾದಾಮಿ ಅಂದರೆ ಆವತ್ತಿನ ವಾತಾಪಿ, ಆಗ ವಾತಾಪಿ ಅಥವಾ ಬಾದಾಮಿ ಅಂತ ಇದ್ರು, ವಾತಾಪಿ ಅಥವಾ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಐಹೊಳೆ ಮತ್ತು ಪಟ್ಟದಕಲ್ಲು ಇಲ್ಲಿ ನಮಗೆ ಸಾಕಷ್ಟು ಚಾಲುಕ್ಯರ ಕಟ್ಟಡಗಳು, ದೇವಸ್ಥಾನಗಳು, ಅವರ ಶಿಲ್ಪಕಲೆಗಳು ಕಾಣಿಸುತ್ತೆ. ಇಲ್ಲಿ ಹಿಂದೆ ಕಾಣಿಸ್ತಿರುವಂತಹದ್ದು ಹಲವಾರು ದೇವಾಲಯಗಳಿದೆ, ದೇವಾಲಯಗಳ ಸಮುಚ್ಚಯನೇ ಇಲ್ಲಿದೆ. ಅಲ್ಲಿ ಇತ್ತೀಚೆಗೆ ಮಳೆ ಬಂದಾಗ ಈ ಊರಿನಲ್ಲಿ ಮಲಪ್ರಭಾ ಅಲ್ಲಪ್ಪ ಕರೆಯೋದು, ಮಲಪ್ರಭಾ ನದಿ ಉಕ್ಕಿ ಹರಿದು ಇಲ್ಲಿ ಈ ಸ್ಮಾರಕಗಳೇನಿದೆ ಅಲ್ಲಿ ತನಕವೂ, ಅಲ್ಲಿ ಒಳಗಡೆ ಎಲ್ಲವೂ ಸಹ ನೀರು ಬಂದಿತ್ತು. ಇಲ್ಲಿ ಇನ್ನೂ ಬಹಳಷ್ಟು ದೊಡ್ಡ ಇನ್ನೂ ಸಾಕಷ್ಟು ಬೇರೆ ರೀತಿಯ ದೇವಸ್ಥಾನಗಳಿತ್ತು. ಸಾಕಷ್ಟು ಪಾಳು ಬಿದ್ದಿದೆ, ಎಲ್ಲ ಊರವರು ಅವರಿವರು ಆ ಕಲ್ಲುಗಳೆಲ್ಲ ತೆಗೆದುಕೊಂಡು ಹೋಗಿ ಕಟ್ಟಡಗಳನ್ನ ಕಟ್ಟಿಕೊಂಡಿರುವಂಥ ವ್ಯವಸ್ಥೆಯನ್ನು ಸಹ ಒಂದಷ್ಟು ದಿವಸಗಳಲ್ಲಿ ಹಾಕ್ಬಿಟ್ಟಿದೆ. ಐಹೊಳೆ ಮತ್ತು ಪಟ್ಟದಕಲ್ಲು ಈ ಥರದ ಶಿಲ್ಪಕಲೆಗೆ, ದೇವಸ್ಥಾನಗಳಿಗೆ ಈ ಭಾಗದಲ್ಲಿ ಒಂದು ದೊಡ್ಡ ಸಮೂಹವೇ ಇರುವಂಥದ್ದು. ಐಹೊಳೆನಲ್ಲಿ ಈಗ ನೀವು ನೋಡಿದ್ರೆ ಅಲ್ಲಿ ಇಷ್ಟು ದೂರಕ್ಕೆ ಕಾಣಿಸ್ತಾ ಇದೆ ನಾಗರ ಶೈಲಿ, ಉತ್ತರ ಭಾರತದ ಶೈಲಿ ಈ ಕಡೆ ಮುಂದೆ ಕಾಣಿಸುವಂಥದ್ದೊಂದು ಒಂದು ಇದರ ರೀತಿ, ಏನು ಐಸ್ ಕ್ರೀಮ್ ರೀತಿ ಮಿಕ್ಕಿದ್ದು. ಹಿಂದೆ ಕಾಣಿಸುವಂಥದ್ದು ದ್ರಾವಿಡ ಶೈಲಿ ಮತ್ತು ನಾಗರ ಶೈಲಿ, ಎರಡು ಶೈಲಿಗಳು. ಉತ್ತರ ಭಾರತದ ಈ ಕೋನಾರ್ಕ್ ಇರ್ಬೋದು, ಖಜುರಾಹೋ ಇರಬಹುದು, ಆ ಥರದ ದೇವಸ್ಥಾನಗಳು ಕಾಣಿಸುವಂಥದ್ದು ನಾಗರ ಶೈಲಿಯ ದೇವಸ್ಥಾನ ಕಟ್ಟದ, ಇನ್ನೊಂದು ದ್ರಾವಿಡ ಶೈಲಿಯದು, ದಕ್ಷಿಣದ ದ್ರಾವಿಡ ಶೈಲಿಯದು. ಈ ಇದರಲ್ಲಿ ಆಗ 5, 6, 7ನೇ ಶತಮಾನದಲ್ಲಿ ಇನ್ನೊಂದು ವಾಸ್ತುಶಿಲ್ಪ ಆರ್ಕಿಟೆಕ್ಚರ್ ಅಷ್ಟು ಡೆವಲಪ್ ಆಗಿರಲಿಲ್ಲ ಭಾರತದಲ್ಲಿ. ಅಂದರೆ ದೊಡ್ಡ ದೇವಸ್ಥಾನಗಳನ್ನು, ಕಟ್ಟಡಗಳನ್ನು ಕಟ್ಟುವಂತಹ ವಾಸ್ತುಶಿಲ್ಪ, ವಾಸ್ತುಶಿಲ್ಪಿಗಳು ಅಷ್ಟು ಅಭಿವೃದ್ಧಿ ಆಗಿರಲಿಲ್ಲ. ಹಾಗಾಗಿ ಯಾವ ಕಲ್ಲು, ಅದರ ಮೇಲೆ ಭಾರ ಎಷ್ಟಿರಬಹುದು, ಎಂಥ ಕಲ್ಲು ಬಳಸಬೇಕು, ಪ್ಲಾಟ್ಫಾರ್ಮ್ ಹೇಗಿರಬೇಕು, ಗೋಡೆಗಳು ಹೇಗಿರಬೇಕು, ಒಂದು ಗೋಡೆಯಿಂದ ಇನ್ನೊಂದು ಗೋಡೆಗೆ ಅಂತರ ಎಷ್ಟಿರಬೇಕು, ಅದ್ರ ಮೇಲೆ ಛಾವಣಿ ಹಾಕಿದ್ರೆ ಹೇಗಾಗಬೇಕು, ಮತ್ತು ಎತ್ತರವಾಗಿ ಹೀಗೆ ಎತ್ತರವಾಗಿ ಕಟ್ಟಬೇಕು ಅಂದರೆ ಅದು ಬಿಳದೇ ಇರೋ ಹಾಗೆ ಯಾವ ರೀತಿಯಲ್ಲಿ ಅದನ್ನು ಕೂರಿಸಬೇಕು, ಈ ತರಹದ ವಾಸ್ತುಶಿಲ್ಪಿಗಳು ಆರ್ಕಿಟೆಕ್ಟ್ಸು ಅವರು ಇನ್ನೂ ಆಗ ಕಡಿಮೆ ಇದ್ದರು. ಹಾಗಾಗಿ ಒಂದಷ್ಟು ಪ್ರಯೋಗಗಳನ್ನ ಮಾಡೋದಕ್ಕೆ ಇಲ್ಲೇ ಪಕ್ಕದಲ್ಲಿರುವಂಥ ಐಹೊಳೆಯಲ್ಲಿ ಸಣ್ಣ ಸಣ್ಣ ದೇವಾಲಯಗಳನ್ನು, ಸಣ್ಣ ಸಣ್ಣ ಗುಡಿಗಳನ್ನು ಕಟ್ತಾ ಹೋಗ್ತಾರೆ. ಅಲ್ಲಿ ಅದನ್ನು ಒಂದಷ್ಟು ಅವರು ಕಲ್ತ್ಕೊಳ್ತಾರೆ ವಾಸ್ತುಶಿಲ್ಪಿಗಳು. ಶಿಲ್ಪಿಗಳು ಇಬ್ಬರನ್ನಲ್ಲಿ ಐಹೊಳೆಯಲ್ಲಿ ಪ್ರಯೋಗಗಳನ್ನು ಮಾಡ್ತಾ ಒಂದಷ್ಟು ಕಲಿತು ಆ ಪರವಾಗಿಲ್ಲಿಗೆ ನಾವು ದೊಡ್ಡ ಆಕಾರದ ಅದನ್ನು ಈಗೇನು ಸಣ್ಣ ದೇವಸ್ಥಾನ ಕಟ್ಟಿದ್ದೀವಿ ಅದನ್ನೇ ದೊಡ್ಡದಾಗಿ ವಿಸ್ತಾರವಾಗಿ ಕಟ್ಟಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರೆ. ಆಮೇಲೆ ಇಲ್ಲಿ ಬಂದು ಪಟ್ಟದಕಲ್ಲಿನಲ್ಲಿ ಒಳಗಡೆ ಹೋಗ್ಬೋದ, ಇಲ್ಲಿ ಇದು ಮಾಡ್ತಾರೆ, ಏನು ಈ ಥರ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ತಾರೆ ನೋಡಿ. ಇಲ್ಲಿ ಒಂದಷ್ಟು ವಿವರಗಳಿದೆ, ಆದರೆ ಎಲ್ಲೂ ಕನ್ನಡ ಇಲ್ಲ. ಇಲ್ಲಿ ಮಾತ್ರ ವಿಶ್ವ ಪರಂಪರೆ ಸ್ಮಾರಕ, ಪಟ್ಟದಕಲ್ಲಿನ ಸ್ಮಾರಕಗಳು, ಅದು ಮಾಮೂಲಿ ಎಚ್ಚರಿಕೆ ಕೊಡುವಂಥ ರೀತಿಯ ಅರ್ಥ ಇರುವಂಥದ್ದು. ಇಲ್ಲಿ ಟೆಂಪಲ್ಸ್ ಅಟ್ ಪಟ್ಟದಕಲ್ಲು ಅಂತೇಳಿ ಇಂಗ್ಲೀಷ್ನಲ್ಲಿ ಬರೆಯಲಾಗಿದೆ ಹೊರತು ಇಲ್ಲೆಲ್ಲೂ ಕನ್ನಡದಲ್ಲಿ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಇಲ್ಲೊಂದಷ್ಟು ಜನ ಗೈಡ್ಗಳು ಒಂದಷ್ಟು ಇದು ಮಾಡಬಹುದು. ಇದು ಇವತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಅದರ ಅಲ್ಲೇನಪ್ಪ ಯಾವುದ್ರ ಕ್ಯಾಂಡ್ ಇದೆ ಅದರಿಂದ ಇದು
ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀನದಲ್ಲಿದೆ. ಹಾಗಾಗಿ ಇದು ತುಂಬಾ ಏನು ಸಂರಕ್ಷಿಸಲ್ಪಡಬೇಕಾದಂತಹ ಸ್ಮಾರಕಗಳು, ಆದರೆ ಇಲ್ಲಿ ಯಾವುದೇ ರೀತಿಯ ಮಾಹಿತಿ ಕನ್ನಡದಲ್ಲಿ ಇಲ್ಲ. ಏನಪ್ಪ ಅಣ್ಣ ನೀವು ಯಾರು ಇಲ್ಲಿ ಬಾಗಲಕೋಟೆ ಜಿಲ್ಲೆಯವರು? ಇಲ್ಲಿ ಬಂದಂಥವ್ರಿಗೆ ಸ್ಪಷ್ಟವಾಗಿ ಇಲ್ಲಿ ಏನಿದೆ ಕೇವಲ ಗೈಡ್ಗಳ ಮೇಲೆ ಅವಲಂಬನೆ ಆಗೋದಲ್ಲ, ಜನ ಬಂದಾಗ ಅವರೇ ನೋಡ್ಕೊಳ್ಳೋದಕ್ಕೆ ನೋಡೋದಕ್ಕೆ ಬೇಕಾದಂಥ ರೀತಿಯ ಮಾಹಿತಿಗಳನ್ನು ಇಲ್ಲಿ ಹಾಕಬೇಕು, ಸಾಧ್ಯ ಆದರೆ ಕೊಡಬೇಕು ಅಂತೇಳಿ ಒಂದು ಒಂದು ಎಚ್ಚರಿಕೆ ರೂಪದ ಒಂದು ಪತ್ರವನ್ನು ಬರೆದು ಇಲ್ಲಿರೋ ಅಧಿಕಾರಿ ಯಾವನಿರ್ತಾನೆ ಅಥವಾ ಅವ್ನು ಬೆಂಗಳೂರಲ್ಲಿ ಯಾವನ್ ಕೂತಿರ್ತಾನೆ ಅವ್ರಿಗೆ ತಲುಪಿಸ್ಬೇಕು. ಇದು ಬಾಗಲಕೋಟೆ ಜಿಲ್ಲೆಯವರೇ ಮಾಡಿ ಅದನ್ನು. ಇವರಿಗೆ ಕೇವಲ ಇಂಗ್ಲೀಷ್ನಲ್ಲಿದೆ, ಇದು ನವೆಂಬರ್ ಮಾಸ, ಆ ನವೆಂಬರ್ 30ನೇ ತಾರೀಕು ಒಳಗಡೆ ಇದನ್ನ ಸರಿ ಮಾಡಲಿಲ್ಲ ಅಂದ್ರೆ ನಾವಿಲ್ಲಿ ಬಂದು ಧರಣಿ ಕೂತ್ಕೊಳ್ತೀವಿ ಅಂತ ಒಂದು ಎಚ್ಚರಿಕೆ ಕೊಡ್ರಿ. ಇದು ಕಾಲೇಜ್ ಬರೋದು ಯಾರು ಇಲ್ಲಿ ಬಹುತೇಕವಾಗಿ 90% ಜನ ಕರ್ನಾಟಕದವ್ರೆ. ಕನ್ನಡಿಗರಿಗೆ ಮಾಹಿತಿ ಇಲ್ದಿರೋ ಕೇವಲ ಇಂಗ್ಲೀಷ್ ಅಲ್ಲಿ ಇರುವಂತವ್ರಿಗೆ ಇಂಗ್ಲೀಷ್ ಓದೋದಕ್ಕೆ ಬರೋಂಥವ್ರು ಕೊಟ್ರೆ ಅವ್ರೇನು ತಿಳ್ಕೊಳ್ಬೇಕು, ಎಷ್ಟು ವಿಚಾರಗಳಿರುತ್ತೆ ಇಲ್ಲಿ. ಸೊ ಇಲ್ಲಿ ಇಲ್ಲಿ ಅವರಿಗೆ ಪಟ್ಟದ ಕಲ್ಲು ಪಟ್ಟ ಕಟ್ಟುತ್ತಾ ಇದ್ರು. ಊರಿನ ಹೆಸರು ಕಿಸುವಳಲ್ ಅಂತ, ಆದರೆ ಪಟ್ಟದ ಕಲ್ಲು ಅಂತ ಹೆಸರಾಗುತ್ತೆ. ಆರಂಭದ ಚಾಲುಕ್ಯರು ಅಲ್ಲಿ ಇಂಗ್ಲೀಷಲ್ಲಿ ಇರೋದು ನಾನು ಹೇಳ್ತಾ ಹೋಗ್ತೀನಿ. ಆರಂಭದ ಚಾಲುಕ್ಯರಿಗೆ ಇಲ್ಲಿ ಏನು ಪಟ್ಟಾಭಿಷೇಕ ಮಾಡಲಾಗ್ತಾ ಇತ್ತು. ಇಲ್ಲಿ ಐಹೊಳೆ ಮತ್ತು ಬಾದಾಮಿನಲ್ಲಿ ಮೂರು ಈ ಜಾಗಗಳು 3 ಗ್ರೇಟ್ ಸೆಂಟರ್ಸ್ ಆಫ್ ಎಕ್ಸ್ಪೆರಿಮೆಂಟೇಷನ್ ಇನ್ ಟೆಂಪಲ್ ಕನ್ಸ್ಟ್ರಕ್ಷನ್, ಅಂದರೆ ದೇವಾಲಯ ನಿರ್ಮಾಣದಲ್ಲಿ ಈ ಥರದ ದೇವಾಲಯ ನಿರ್ಮಾಣದಲ್ಲಿ ಮೂರು, ಆಗಲೇ ನಾನು ಹೇಳ್ದಂಗೆ ಐಹೊಳೆ, ಪಟ್ಟದಕಲ್ಲು ಮತ್ತು ಬಾದಾಮಿ ಇಲ್ಲಿ ಪ್ರಯೋಗಗಳನ್ನು ಮಾಡಲಾಗ್ತಾ ಇತ್ತು ಈ ಮೂರು ಪ್ರಮುಖ ಸ್ಥಳಗಳಲ್ಲಿ. ಇಲ್ಲಿ ರೇಖಾನಗರ ಪ್ರಸ ಪ್ರಸಾದ ಮತ್ತು ದ್ರಾವಿಡ ವಿಮಾನ ಸ್ಟೈಲ್, ದ್ರಾವಿಡ ವಿಮಾನ ಶೈಲಿಯ ಮತ್ತು ನಾಗರ ಶೈಲಿಯ ಆರ್ಕಿಟೆಕ್ಚರು ಅವುಗಳಿಗೆ ಅಂತಿಮ ರೂಪವನ್ನು ಕೊಡಲಾಗ್ತಾ ಇತ್ತು. ಪಾಪನಾಥ, ಕಾಶಿ ವಿಶ್ವೇಶ್ವರ, ಜಂಬುಲಿಂಗ ಮತ್ತು ಬೆಳಗನಾಥ ದೇವಸ್ಥಾನಗಳು ಇಲ್ಲಿ ಈಗ ಉಳ್ಕೊಂಡಿದೆ. ಅಲ್ಲ, ಇದು ಫಾರ್ಮಲ್ ಸ್ಟೈಲ್. ಯಾವುದು? ಪಾಪನಾಥ, ಕಾಶಿ ವಿಶ್ವನಾಥ, ಜಂಬುಲಿಂಗ ಮತ್ತು ಬೆಳಗನಾಥ ದೇವಸ್ಥಾನಗಳು ನಾಗರ ಶೈಲಿಗೆ ಹೆಸರಾಗಿದ್ದರೆ ಮಲ್ಲಿಕಾರ್ಜುನ, ಸಂಗಮೇಶ್ವರ ಮತ್ತು ವಿರೂಪಾಕ್ಷ ದೇವಾಲಯಗಳು ದ್ರಾವಿಡ ವಿಮಾನ ಶೈಲಿಯ ಗೋಪುರಗಳ ಇದು ವಾಸ್ತುಶಿಲ್ಪಕ್ಕೆ ಹೆಸರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲೋಕೇಶ್ವರ ಮತ್ತು ತ್ರೈಲೋಕೇಶ್ವರ, ಅವರು ಲೋಕ ಮಹಾದೇವಿ ಮತ್ತು ತ್ರೈಲೋಕ ಮಹಾದೇವಿ ಅವರಿಂದ ನಿರ್ಮಾಣಗೊಂಡಿರುವಂತಹ ದೇವಸ್ಥಾನಗಳು. ವಿಕ್ರಮಾದಿತ್ಯ, ಎರಡನೇ ವಿಕ್ರಮಾದಿತ್ಯನ. ಏ ಅಣ್ಣ ಒಂದು ನಿಮಿಷ, ಇವರೇ ಸಾಕ್ಬಿಡಿ, ನಮ್ಗೆ ಸಮಯ ಇಲ್ಲ. ಅವರು ಇವ್ರು ಯಾರು? ಅವ್ರ ಹತ್ರ ವಾಚ್ಮನ್ಗಳ ಹತ್ರ ಕೇಳ್ತಿರಲ್ಲ, ಕೇಳಂಗ್ರೆ ಅವ್ನ ಮ್ಯಾನೇಜರ್ ಹತ್ರ ಅವನ ಹತ್ರ ಕೇಳಬೇಕು. ಅವರಿಗೆ ವಿಕ್ರಮಾದಿತ್ಯ ಎರಡು, ಅವನು ಅವನ ಇಬ್ಬರು ಹೆಂಡತಿಯರು ಅದನ್ನು ಏನು ಪಲ್ಲವರ ಮೇಲೆ 740 ವಿಕ್ರಮಾದಿತ್ಯ, ಎರಡನೇ ವಿಕ್ರಮಾದಿತ್ಯ ಏನು ಜಯ ಸಾಧಿಸ್ತಾನೆ ಅದಕ್ಕೆ ಏನು ಗುರುತಾಗಿ ಕಟ್ಟಲ್ಪಟ್ಟಂತಹ ಲೋಕೇಶ್ವರ ಮತ್ತು ತ್ರೈಲೋಕೇಶ್ವರ ದೇವಸ್ಥಾನಗಳು 1740 ಅಂದರೆ ಇವತ್ತಿಗೆ ಸರಿಯಾಗಿ 1270 ವರ್ಷಗಳ ಹಿಂದೆ. ಇದು ಇಲ್ಲಿ ಏನು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ದೇವರ ಜೊತೆಗೆ ಏನು ದೇವ ಡೆಮಿ ಗಾಡ್ಸು ಅಪ್ಸ ಏನು ಗಂಧರ್ವರು ಇರಬಹುದು ಅಥವಾ ಮತ್ತು ಮನುಷ್ಯ ಆಕಾರಗಳು, ರಾಮಾಯಣ ಮಹಾಭಾರತ ಮತ್ತು ಭಗವದ್ಗೀತೆಯ ಕೆಲವೊಂದು ಶಿಲ್ಪಗಳನ್ನು ಅಥವಾ ಶಿಲ್ಪಗಳನ್ನು ಅಥವಾ ಮಾಡಲಾಗಿದೆ. ಇಲ್ಲಿ ಇಟ್ಟಿಗೆಯಲ್ಲಿ ಕಟ್ಟಂತಹ ಮಂಟಪ ಶಾತವಾಹನ ಕಾಲದ್ದು, ಇದು ತುಂಬ ಹಳೆಯದು, ಸುಮಾರು 3 ಅಥವಾ 4 ಶತಮಾನದ್ದು, ಅಂದರೆ ಚಾಲುಕ್ಯರಿಗಿಂತ 200-300 ವರ್ಷಗಳಿದ್ದೇ ಇದ್ದಂತಹ ಇದು ಅದು ಸಂಗಮೇಶ್ವರ. ಇಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಶಾತವಾಹನರ ಕಾಲದ ಸಂಗಮೇಶ್ವರ ದೇವಸ್ಥಾನದ ಮುಂದೆ ಇರುವಂತಹ ಆ ಒಂದು ಇಟ್ಟಿಗೆಯ ಮಂಟಪವನ್ನು ಅವರು ಅಲ್ಲಿ ಬಹುಶಃ ಉತ್ಖನನ ಮಾಡಿ ತೆಗಿತಾರೆ ಅನಿಸುತ್ತೆ. ಇದು ತುಂಬ ಇತ್ತೀಚಿನದು ಅಂದರೆ ಜೈನ ದೇವಸ್ಥಾನ ರಾಷ್ಟ್ರಕೂಟರ ಸಮಯದ್ದು 9ನೇ ಶತಮಾನದ್ದು. ಸೊ ಇಲ್ಲಿ ಕನ್ನಡದಲ್ಲಿ ಇಲ್ಲಿ ಬರುವಂತಹ ಪ್ರವಾಸಿಗರಿಗೆ ಯಾವುದೇ ಮಾಹಿತಿ ಇಲ್ಲ. ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯವರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಅವ್ರಿಗೆ ಆರ್ಕಿಯಾಲಜಿ ಸೊಸೈಟಿ ಅವರಿಗೆ ಹೇಳಬೇಕು, ಕನ್ನಡದಲ್ಲಿ ಮಾಹಿತಿ ಇಲ್ಲ ಅಂದರೆ ನಾವು ಇಲ್ಲಿ ಒಂದು ಧರಣಿ ಮಾಡ್ತೀವಿ ಅಂತೇಳಿ. ಅದಕ್ಕೆ ಪೊಲೀಸ್ರಿಗು ಒಂದು ಮಾಹಿತಿ ಕೊಡಿ, ಮಾಹಿತಿ ಕೊಟ್ಟು ಒಂದು ಕನ್ನಡದಲ್ಲಿ ಹಾಕ್ರಪ್ಪ. ಇವರು ನೀವು ಬಾದಾಮಿ ಅವರೇನಪ್ಪ? ಪಟ್ಟದಕಲ್ಲವರ? ಏನು ಈ ತರಕ್ಕೆ ಇಲ್ಲೆಲ್ಲ ಬಹಳಷ್ಟು
ಬಾಳ ಬಿದ್ದಿದೆ ಮತ್ತೆ ನೀರೆಲ್ಲ ನುಗ್ಗಿಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಇವ್ರು ಆರ್ಕಿಯಾಲಜಿಕಲ್ ಸೊಸೈಟಿ ಅವ್ರು ಏನ್ ಮಾಡ್ತಾರೆ ಘೋಷಣೆ ಮಾಡ್ತೀವಿ ಅಂತ ಬರ್ತಾರೆ ಸರ್, ಈ ಒಂದು ಸ್ಥಳಾಂತರ ಮಾಡ್ತೀವಿ ಅಂತ ಏನೇನು ಮಾಡ್ತೀವಿ ಮತ್ತೆ ಈಗ ಬದಾಮಿ ಒಳಗೆ ಕನ್ನಡ ಅಕ್ಷರನೂ ಸ್ವಲ್ಪ ಹೌದು ಬಾದಾಮಿ ಶಾಸನ 7ನೇ ಶತಮಾನದ ಶಾಸನದಲ್ಲಿ ಕನ್ನಡದಲ್ಲಿ ಇದನ್ನ ಫಲಕ ಹಾಕಿರ್ತಾನೆ ಪೇಪರ್ ಬಂದಿದೆ ಬಂದು ಹಾಕ್ತೇವೆ ಅಂತ ಹೇಳಿದಾರ ಇದನ್ನ ಈ ತರ ಹಾಕ್ತೇವೆ ಅಂತ ಹೇಳಿದಾರ. ಸೊ ಇದು ನವೆಂಬರ್ ಮಾಸ ಕರ್ನಾಟಕ ರಾಜ್ಯೋತ್ಸವದ ತಿಂಗಳು, ಈ ತಿಂಗಳು 30ನೇ ತಾರೀಕು ಒಳಗೆ ಇವ್ರಿಗೆ ಹಾಕೋದಕ್ಕೆ ಕೇಳ್ಬೇಕು. ಅದನ್ನೇನು ಎಷ್ಟೊತ್ತು 5 ನಿಮಿಷ 10 ನಿಮಿಷದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು, ಒಂದು ಪ್ರಿಂಟ್ ಕೊಡ್ಬೋದು, ತಗೊಬಂದು ಹಾಕ್ಬೋದು. ಅವ್ನು ಯಾವ ನಿರ್ತಾನ ಅಯೋಗ್ಯ ನಾಲಾಯಕ್ಕು ಅವನಿಗೆ ಕೊಡ್ಬೇಕು ಮಾಹಿತಿ. ಇವರಿಗೆಲ್ಲ ದುರಹಂಕಾರಗಳು ಏನು ಯಾವ ಬೇರೆ ದೇಶದಲ್ಲಿದೆಯಾ ಇಲ್ಲ ಅಲ್ವ ಕರ್ನಾಟಕದಲ್ಲಲ್ವ ಇರೋದು. ಕನ್ನಡಿಗರಿಗೆ ಬಂದು ಅವ್ರಿಗೆ ಮಾಹಿತಿ ಕೊಡೋದಿಲ್ಲ, ಒಳಗಡೆ ಹೋದ್ರೆ ಏನು ಅಂತ ಗೊತ್ತಾಗೋದಿಲ್ಲ, ಸಾಕಷ್ಟು ವಿವರಗಳಿಲ್ಲ. ಏನೋ ಇಂಗ್ಲೀಷ್ ಬರೋತ್ತರಿಗೆ ಒಂದಷ್ಟು ಗೊತ್ತಾಗುತ್ತೆ, ಮಾಮೂಲಿ ಜನ ಏನು ಮಾಡಬೇಕು. ಸಾಧ್ಯ ಆದರೆ ಇವರು ಒಂದೊಂದು ಪೇಜಲ್ಲಿ ಒಂದು 4-4 2 ಶೀಟು ಹಿಂದೆ ಮತ್ತು ಮುಂದೆ ಪ್ರಿಂಟ್ ಮಾಡಿ 40 ರೂಪಾಯಿ ತಗೊಳ್ತಾರೆ. 40 ರೂಪಾಯಿಗೆ ಒಂದು ಪೇಜ್ ಕೊಟ್ಟರೆ ಓದ್ಕೊಂಡು ಹೋಗೋದಿಲ್ವಾ? ಹೋಗುವಂಥವ್ರು ಇಂತಿಂಥ ಜಾಗದಲ್ಲಿ ಇಂತಿಂಥ ಸ್ಥಳ ಇದೆ, ಅದು ಮಾರ್ಕ್ಸ್ ಮಾಡ್ಬಿಟ್ಟು ಅದು ಹೇಳಿದ್ರೆ ಇದ್ರದ್ದು ಅದ್ರ ದೇವಸ್ಥಾನದ ಇತಿಹಾಸ ಇದು ಅಂತ 2 ರೂಪಾಯಲ್ಲಿ ಕೊಡ್ಬೋದು. 2 ರೂಪಾಯಿ ಕೊಟ್ಟರೆ 4 ಪೇಜಲ್ಲಿ ಏನು ಬೇಕೋ ಮಾಹಿತಿ ಕೊಟ್ಟು ಪ್ರಿಂಟ್ ಔಟ್ ಕೊಡ್ಬೇಕು. ಆ ರೀತಿಯಲ್ಲಿ ಮಾಡೋದಕ್ಕೆ ಕೇಳಬೇಕು ನಾವೆಲ್ಲನು. ಸೊ ಬಂಧುಗಳೇ ನೋಡಿ, ಫಾರಿನರ್ಸ್ಗೆ 600 ರೂಪಾಯಿ ಕಡಿಮೆ ಅಲ್ಲ. ಪರದೇಶದವ್ರಿಗೆ ವಿದೇಶಿಯರಿಗೆ 600 ರೂಪಾಯಿ ಇಲ್ಲಿ ಇರುವಂಥದ್ದು, ಸುಮಾರು $8. ಇಷ್ಟೆಲ್ಲ ದುಡ್ಡು ತೆಗೆದುಕೊಳ್ತಾರೆ, ಸರಿಯಾದ ಮಾಹಿತಿಗಳಿಲ್ಲ. ಆದರೆ ಏನೋ ಒಂದಷ್ಟು ಸತ್ಯಕ್ಕೆ ನಮ್ಮ ಪುಣ್ಯಕ್ಕೆ ಮಾತ್ರ ರಕ್ಷಣೆ ಮಾಡಿದ್ದಾರೆ ಅಂತ ನಾವು ಅಂದ್ಕೊಳ್ಬೇಕು. ಬಂಧುಗಳೇ, ಈಗಾಗಲೇ ಹೇಳಿದಾಗೆ 7ನೇ ಶತಮಾನದಲ್ಲಿಯೇ ಬಾದಿಪ್ಪ ಕಲಿಗೋ ವಿಪರೀತನ್ ಮಾಧವನಿ ತನ್ ಪೆರನಲ್ಲ ಅಂತ ಹೇಳಿರುವಂಥ ಕನ್ನಡದ ಶಾಸನ ಬಾದಾಮಿ ಚಾಲುಕ್ಯರ ಕಾಲದ್ದು. ಬಾದಾಮಿಯಲ್ಲಿ ಕನ್ನಡದಲ್ಲಿ ಬರೆದಿರುವಂಥ ಶಾಸನ ಬಾದಾಮಿಯಲ್ಲಿ ಲಭ್ಯವಿದೆ. ಅವರ ಕಾಲದಲ್ಲಿ ನಿರ್ಮಾಣ ಮಾಡಲ್ಪಟ್ಟಂತಹ ದೇವಸ್ಥಾನಗಳಿದ್ದು, ಈಗಾಗಲೇ ಹೇಳಿದಾಗೆ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿ ಎರಡೂ ರೀತಿಯ ಶೈಲಿಯ ಕಟ್ಟಡಗಳು ವಾಸ್ತುಶಿಲ್ಪಗಳು ಇವು. ಆಗಿನ ಕಾಲದಲ್ಲಿ ಭಾರತದಲ್ಲಿ ಇದಕ್ಕಿಂತ ಪೂರ್ವದಲ್ಲಿ ಇಷ್ಟು ದೊಡ್ಡ ದೊಡ್ಡ ಏನು ದೇವಸ್ಥಾನಗಳು ಎಲ್ಲೂ ಇರಲಿಲ್ಲ. ಹಾಗಾಗಿ ಭಾರತದಲ್ಲಿ ಆ ಸಮಯದಲ್ಲಿ 1400-1800 ವರ್ಷಗಳಿಂದ ದೊಡ್ಡ ದೊಡ್ಡ ಕಟ್ಟಡಗಳನ್ನು ದೇವಾಲಯಗಳನ್ನ ಕಟ್ಟುವಂತಹ ಇದು ಏನು ವಾಸ್ತುಶಿಲ್ಪ ಇನ್ನೂ ಪರಿಣತಿ ಪಡೆದಿರಲಿಲ್ಲ. ಹಾಗಾಗಿನೇ ಇಲ್ಲಿ ಪ್ರಯೋಗಗಳನ್ನು ಮಾಡ್ತಾರೆ, ವಿಶೇಷವಾಗಿ ಐಹೊಳೆಯಲ್ಲಿ ಸಣ್ಣ ದೇವಾಲಯಗಳನ್ನು ಕಟ್ಟಿ ಅದರಲ್ಲಿ ಒಂದಷ್ಟು ಪರಿಣತಿ ಪಡೆದುಕೊಂಡು ಬಂದು ಇಲ್ಲಿ ಬಾದಾಮಿಯ ಪಟ್ಟದಕಲ್ಲಿನಲ್ಲಿ ದೊಡ್ಡ ದೇವಾಲಯಗಳ ನಿರ್ಮಾಣ ಮಾಡ್ತಾರೆ. ಬಾದಾಮಿಯಲ್ಲೂ ಒಂದಷ್ಟು ದೇವಾಲಯಗಳಿದೆ, ಅಲ್ಲಿ ಗುಹಾಂತರ ದೇವಾಲಯಗಳ ಜೊತೆಗೆ ಈ ರೀತಿಯ ಅಲ್ಲಿ ಕೆರೆ ಅಂಗಳದಲ್ಲಿಯೇ 1 ಅಥವಾ 2 ದೇವಾಲಯಗಳು ಇದೆ. ಬಾದಾಮಿಯ ಕೊಳ ಏನಿದೆ ಅಥವಾ ಕೆರೆ ಅಥವಾ ಕೊಳ ಅಲ್ಲಿ ಅದರ ಅಂಗಳದಲ್ಲಿಯೇ 2-3 ದೇವಾಲಯಗಳಿದೆ. ಇದು ಒಟ್ಟಾರೆಯಾಗಿ ಕರ್ನಾಟಕದ ಪರಂಪರೆ ಎಷ್ಟು ಪುರಾತನವಾದದ್ದು, ಎಷ್ಟು ಹಿರಿದಾದದ್ದು ಅಂತ ಹೇಳೋದಕ್ಕೆ ನಾವು ಬಂದು ನೋಡಬಹುದಾದಂತಹ ಸ್ಥಳ. ಸಾಕಷ್ಟು ಕುಸುರಿ ಇದರಲ್ಲಿ ಮತ್ತು ಭಾಳ ಬಾದಾಮಿಯಲ್ಲಂತೂ ಇದು ಏನು ತ್ರಿವಿಕ್ರಮ ನರಸಿಂಹ ಮತ್ತು ತ್ರಿವಿಕ್ರಮ ಆ ಥರ ಬಲಿಯನ್ನು ತುಳಿದು ಇದು ಮಾಡುವಂತಹ ತ್ರಿವಿಕ್ರಮ ನರಸಿಂಹ ಅದ್ರ ಜೊತೆಗೆ ವರಾಹ ಅವತಾರ ಈ ತರಹದ ವಿಗ್ರಹಗಳು ತುಂಬ ಭಾಳ ದೊಡ್ಡದಾಗಿ ಭಾಳ ಚೆನ್ನಾಗಿ ಕೆತ್ತಲ್ಪಟ್ಟಿವೆ. ಮತ್ತು ಇಲ್ಲಿನ ಕಲ್ಲುಗಳು ಸಹ ಬಹುಶಃ ಅದಕ್ಕೆ ಸೂಕ್ತವಾಗಿ ನೋಡಿ, ಇದೇ ತರಹದ ಕಲ್ಲು ತುಂಬ ಚೆನ್ನಾಗಿ ಬಣ್ಣವಾಗಿ ಬಣ್ಣ ಒಂದು ರೀತಿಯಲ್ಲಿ ಕೆಂಪು ಬಣ್ಣ. ಮತ್ತು ರಾಜ್ಯದ ಪ್ರತಿ ವರ್ಷ ಸಹಸ್ರಾರು ಜನ ಪ್ರವಾಸಿಗರು ರಾಜ್ಯದ ಬಹುಶಃ 100,000 ಸಂಖ್ಯೆಯಲ್ಲಿ ಪ್ರವಾಸಿಗರು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಇಲ್ಲಿಗೆ ಬರ್ತಾರೆ. ಡಿಸ್ಟ್ರಿಕ್ಟ್ ಎಂದ್ರೆ ಒಂದು 500 ಜನ ಅಂದ್ರೂ ಆಗ್ಬಿಟ್ರಲ್ಲ, 1,00,000 ಮೇಲೆ ಜನ ಬರ್ತಾರೆ. 1,00,000 ಹೆಚ್ಚು ಜನ ಬಹುಶಃ ಬಂದು ಭೇಟಿ ಕೊಡ್ತಾರೆ. ಒಂದಷ್ಟು ಸಂರಕ್ಷಣೆ ಮಾಡಿಕೊಂಡಿದ್ದಾರೆ, ಆದರೆ ಎಲ್ಲೂ ಇದು ಸಂರಕ್ಷಿತ ಸ್ಮಾರಕ ಅನ್ನೋದು ಬಿಟ್ಟರೆ ಎಲ್ಲೂ ಕನ್ನಡದಲ್ಲಿ ಮಾಹಿತಿ ಇಲ್ಲ. ಕನ್ನಡದಲ್ಲಿ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊಳ್ತಾ, ಕರ್ನಾಟಕ ಮಾತೆಗೆ ಕನ್ನಡ ಭುವನೇಶ್ವರಿಗೆ ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ ನಾಗರಿಕ ರಾಜಕಾರಣಕ್ಕೆ ಮುಂದಾಗಿ ಪಂಚಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ.